ಕೆಂಪು ಬಣ್ಣದ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಟಾಪ್ ಇಪ್ಪತ್ತೈದು ಜಿ ಕೆ ಪ್ರಶ್ನೋತ್ತರಗಳನ್ನು ಕವರ್ ಮಾಡಲಾಗಿದೆ ಇದರಲ್ಲಿ ಹೆಚ್ಚಾಗಿ ಇತಿಹಾಸದ ಪ್ರಶ್ನೆಗಳಿವೆ ಮೊದಲನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಈ ಕಡೆ ಸ್ಥಳ ಇದೆ ಈ ಕಡೆ ಜನಾಂಗಗಳಿವೆ ಯಾವ ಜನಾಂಗದವರು ಈ ಸ್ಥಳದಲ್ಲಿ ಬಂದು ನೆಲೆಸಿದರು ಅನ್ನೋದು ಇಲ್ಲಿ ಪ್ರಶ್ನೆ ಇದೆ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಆಪ್ಷನ್ ಸಿ ಏನನ್ನು ಹೇಳ್ತದಂದರೆ ಈಶಾನ್ಯ ಭಾರತದಲ್ಲಿ ಮಂಗೋಲಾಯ್ಡ್ ಜನರು ಜನಾಂಗದವರು ಬಂದು ನೆಲೆಸಿದ್ರು ಆಮೇಲೆ ಪಶ್ಚಿಮ ಘಟ್ಟಗಳಲ್ಲಿ ಪ್ರೋಟೋ ಆಸ್ಟ್ರಲಾಯ್ಡ್ ಅವರು ಬಂದು ನೆಲೆಸಿದ್ರು ಆ ಜನಾಂಗದವರು ಉತ್ತರ ಭಾರತದಲ್ಲಿ ನಾರ್ಡಿಕ್ ಜನಾಂಗದವರು ಬಂದು ನೆಲೆಸಿದ್ರು ಮತ್ತು ದಕ್ಷಿಣ ಭಾರತದಲ್ಲಿ ಮೆಡಿಟರೇನಿಯನ್ ಜನಾಂಗದವರು ಬಂದು ನೆಲೆಸಿದರು ಕಾನೂನು ಭಂಗ ಚಳವಳಿ ಆರಂಭವಾದಾಗ ಭಾರತದ ವೈಸ್ರಾಯ್ ಯಾರಾಗಿದ್ದರು ಇದರ ಸರಿಯಾದ ಉತ್ತರ ಆಪ್ಷನ್ ಎರಡು ಲಾರ್ಡ್ ಇರ್ವಿನ್ ಕಾನೂನು ಭಂಗ ಚಳವಳಿ ಯಾವಾಗ ಆರಂಭ ಆಯಿತು ಅದರ ಇಸ್ವಿಯನ್ನು ಕಮೆಂಟ್ ಬಾಕ್ಸ್ ತಿಳಿಸಿ ಸಾವಿರದ ಎಂಟುನೂರ ಅರವತ್ತೊಂದರ ಭಾರತ ಕೌನ್ಸಿಲ್ ಕಾಯ್ದೆಯ ಪ್ರಕಾರ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ನೇಮಕಗೊಂಡ ಭಾರತೀಯರು ಯಾರು ಇದರ ಸರಿಯಾದ ಉತ್ತರ ಆಪ್ಷನ್ ಮೂರು ಬನಾರಸಿನ ರಾಜ ಪಟಿಯಾಲದ ಮಹಾರಾಜ ಸರ್ ರಾವ್ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಇಲ್ಲಿ ನಾಲ್ಕನೇ ಒಂದು ಆಯ್ಕೆಯು ತಪ್ಪಾಗಿದೆ ಇಲ್ಲಿ ಉಳಿದ ಆಯ್ಕೆಗಳನ್ನು ಹೇಳ್ತೀನಿ ಬ್ರಿಟನ್ ಸಂವಿಧಾನವು ರಿಟ್ ಅಧಿಕಾರವನ್ನು ಬ್ರಿಟನ್ ಸಂವಿಧಾನದಿಂದ ಪಡೆಯಲಾಗಿದೆ ನ್ಯಾಯಿಕ ವಿಮರ್ಶೆ ಅಥವಾ ಜುಡಿಷಿಯಲ್ ರಿವ್ಯೂ ಅನ್ನ ಅಮೆರಿಕದ ಸಂವಿಧಾನದಿಂದ ಪಡೆಯಲಾಗಿದೆ ಜಂಟಿ ಅಧಿವೇಶನ ಅಥವಾ ಜಾಯಿಂಟ್ ಸೆಷನ್ ಅಂತ ಕರೀತಾರೆ ಇದನ್ನು ಆಸ್ಟ್ರೇಲಿಯಾದ ಸಂವಿಧಾನದಿಂದ ಪಡೆಯಲಾಗಿದೆ ಐರಿಷ್ ಅಥವಾ ಐರ್ಲೆಂಡ್ನ ಸಂವಿಧಾನದಿಂದ ಏನನ್ನು ಪಡೆಯಲಾಗಿದೆ ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳಾಗಿರಬಹುದು ಅಥವಾ ರಾಜ್ಯಸಭೆಗೆ ಸದಸ್ಯರನ್ನು ಹೇಗೆ ನಾಮನಿರ್ದೇಶನ ಮಾಡಬೇಕು ಅನ್ನೋದಾಗಿರಬಹುದು ಮತ್ತು ರಾಷ್ಟ್ರಪತಿಯವರ ಚುನಾವಣೆಯನ್ನು ಈ ಐರಿಷ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಹೊಂದಿಸಿ ಬರೆಯಿರಿ ಸರಿಯಾದ ಉತ್ತರ ಆಪ್ಷನ್ ಸಿ ಸದನ ಸಮಿತಿ ಪಟ್ಟಾಭಿ ಸೀತಾರಾಮಯ್ಯ ಅವರು ಚೇರ್ಮನ್ ಆಗಿದ್ದರು ಆಮೇಲೆ ಪ್ರೆಸ್ ಗ್ಯಾಲರಿ ಕಮಿಟಿಗೆ ಉಷಾನಾಥ್ ಸೇನ್ ಅವರು ಚೇರ್ಮನ್ ಆಗಿದ್ದರು ಸಲಹಾ ಸಮಿತಿಗೆ ವಲ್ಲಭಭಾಯಿ ಪಟೇಲ್ ಅವರು ಚೇರ್ಮನ್ ಆಗಿದ್ರು ಚಾಲನಾ ಸಮಿತಿಗೆ ರಾಜೇಂದ್ರ ಪ್ರಸಾದ್ ಅವರು ಮುಖ್ಯಸ್ಥರಾಗಿದ್ದರು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಒಂದನೇ ಹೇಳಿಕೆ ಸಮಭಾಜಕ ವೃತ್ತದಿಂದ ಐದು ಡಿಗ್ರಿಯಿಂದ ಹತ್ತು ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳ ನಡುವೆ ವಿಸ್ತರಿಸುವ ಪ್ರದೇಶಕ್ಕೆ ಸಮಭಾಜಕ ವೃತ್ತ ಪ್ರದೇಶ ಎನ್ನುವರು ಎರಡನೇ ಹೇಳಿಕೆ ಸವನ್ನ ಪ್ರದೇಶವು ಐದು ಡಿಗ್ರಿಯಿಂದ ಇಪ್ಪತ್ತು ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳ ನಡುವೆ ಕಂಡುಬರುವ ಪ್ರದೇಶವಾಗಿದೆ ಈ ಮೇಲಿನವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆಯಾಗಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಒಂದು ಒಂದು ಮತ್ತು ಎರಡನೇ ಹೇಳಿಕೆಗಳು ಎರಡೂ ಕೂಡ ಸರಿಯಾಗಿದೆ ಎರಡನೇ ಪುಲಕೇಶಿ ಅಥವಾ ಇಮ್ಮಡಿ ಪುಲಕೇಶಿ ತನ್ನ ಆಸ್ಥಾನದಲ್ಲಿ ಪರ್ಷಿಯಾದ ರಾಯಭಾರಿಗಳನ್ನು ಬರಮಾಡಿಕೊಳ್ಳುತ್ತಿರುವ ದೃಶ್ಯವನ್ನು ತೋರುವ ಚಿತ್ರ ಯಾವ ಸ್ಥಳದಲ್ಲಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಅಜಂತ ಶಾಸನವೊಂದರ ಪ್ರಕಾರ ಪಲ್ಲವರಿಂದ ವೃಷಭ ಗಂಗರಿಂದ ಮದಗಜ ಚಾಲುಕ್ಯರಿಂದ ವರಾಹ ಪಾಂಡ್ಯರಿಂದ ಮಛ ಹಾಗೂ ಚೋಳರಿಂದ ವ್ಯಾಘ್ರವನ್ನು ಕಸಿದುಕೊಂಡನೆಂದು ಯಾವ ಅರಸನನ್ನು ಉಲ್ಲೇಖಿಸಲಾಗಿದೆ ಇದರ ಉತ್ತರ ಆಪ್ಷನ್ ಒಂದು ಮೂರನೇ ಗೋವಿಂದ ಕೇಂದ್ರದಲ್ಲಿ ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸುವ ವ್ಯಕ್ತಿ ಯಾರು ಇದರ ಉತ್ತರ ಆಪ್ಷನ್ ಒಂದು ಪ್ರಧಾನಮಂತ್ರಿಗಳು ಅಥವಾ ಪ್ರೈಮ್ ಮಿನಿಸ್ಟರ್ ಈ ಕೆಳಗಿನವರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಪಂಜಾಬ್ ನೌಜವಾನ್ ಭಾರತ್ ಸಭಾವನ್ನು ಸ್ಥಾಪಿಸಿದವರು ಯಾರು ಇದರ ಉತ್ತರ ಆಪ್ಷನ್ ಒಂದು ಸರ್ದಾರ್ ಭಗತ್ ಸಿಂಗ್ ಬ್ರಿಟಿಷ್ ಆಳ್ವಿಕೆಯಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗವಾಗಿದ್ದ ಈ ಕೆಳಗಿನ ಪ್ರದೇಶಗಳು ಯಾವುವು ಇದರ ಉತ್ತರ ಆಪ್ಷನ್ ಒಂದು ಬಳ್ಳಾರಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗವಾಗಿದ್ದವು ವೈ ಕದನವು ಯಾರ ನಡುವೆ ನಡೆಯಿತು ಇದರ ಸರಿಯಾದ ಉತ್ತರ ಆಪ್ಷನ್ ಒಂದು ಆನಂದಪಾಲ ಮತ್ತು ಮಹಮ್ಮದ್ ಗಜನಿಯ ನಡುವೆ ಸಾವಿರದ ಎಂಟರಿಂದ ಒಂಬತ್ತರವರೆಗೆ ಅಂದ್ರೆ ಕ್ರಿಸ್ತಶಕ ಈ ಸಮಯದಲ್ಲಿ ವೈ ಹಿಂದ್ ಕದನ ಆನಂದಪಾಲ ಮತ್ತು ಮೊಹಮ್ಮದ್ ಗಜ್ನಿಯವರ ನಡುವೆ ನಡೆಯಿತು ಬ್ರಿಟಿಷ್ ಆಡಳಿತದಲ್ಲಿ ಕಚ್ಚಾ ವಸ್ತುಗಳಿಂದ ಪಕ್ಕಾ ವಸ್ತುಗಳನ್ನು ತಯಾರಿಸುವ ದೇಶವಾಗಿ ಭಾರತ ಉಳಿಯಲಿಲ್ಲ ಇದಕ್ಕೆ ಮುಖ್ಯ ಕಾರಣ ಏನು ಇದರ ಸರಿಯಾದ ಉತ್ತರ ಆಪ್ಷನ್ ಒಂದು ಬ್ರಿಟಿಷರ ವಾಣಿಜ್ಯ ನೀತಿಗಳು ಸುಪ್ರಸಿದ್ಧ ಸಂಸ್ಕೃತ ಕವಿ ಕಾಳಿದಾಸ ಇವರು ಯಾರ ಆಸ್ಥಾನದಲ್ಲಿ ಕವಿಗಳಾಗಿದ್ದರು ಇದರ ಸರಿಯಾದ ಉತ್ತರ ಆಪ್ಷನ್ ಮೂರು ವಿಕ್ರಮಾದಿತ್ಯ ಯುರೋಪಿನಲ್ಲಿ ಪ್ರಪ್ರಥಮ ಬಾರಿಗೆ ಸಂಸ್ಕೃತವನ್ನು ಬೋಧಿಸಿದವರು ಯಾರು ಇದರ ಸರಿಯಾದ ಉತ್ತರ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಋಗ್ವೇದಗಳಲ್ಲಿ ನಮೂದಿಸಿರುವ ರಾವಿ ನದಿಯ ಪುರಾತನ ಹೆಸರು ಯಾವುದು ಇದರ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಪರುಷ್ಣಿ ಕಾವ್ಯಾಲಂಕಾರ ಗ್ರಂಥವನ್ನು ಬರೆದವರು ಯಾರು ಇದರ ಸರಿಯಾದ ಉತ್ತರ ಆಪ್ಷನ್ ಎರಡು ವಾಮನ ಬಾದಾಮಿಯಲ್ಲಿ ವೈಷ್ಣವ ಗುಹಾಲಯವನ್ನು ನಿರ್ಮಿಸಿದವರು ಯಾರು ಇದರ ಸರಿಯಾದ ಉತ್ತರ ಆಪ್ಷನ್ ಮೂರು ಮಂಗಳೇಶ ಗಂಗಾ ತೀರದವರೆಗೂ ದಾಳಿಯನ್ನು ಮಾಡಿ ಗಂಗೈಕೊಂಡ ಚೋಳ ಎಂಬ ಬಿರುದನ್ನು ಹೊಂದಿದ್ದವರು ಯಾರು ಇದರ ಸರಿಯಾದ ಉತ್ತರ ಆಪ್ಷನ್ ಮೂರು ಒಂದನೇ ರಾಜೇಂದ್ರ ಚೋಳ ಈಜಿಪ್ಟಿನ ಗಳನ್ನು ಯಾವ ಅವಧಿಯಲ್ಲಿ ನಿರ್ಮಿಸಲಾಯಿತು ಇದರ ಸರಿಯಾದ ಉತ್ತರ ಕ್ರಿಸ್ತಪೂರ್ವ ಎರಡು ಸಾವಿರದ ಆರುನೂರನೇ ಇಸ್ವಿಯಲ್ಲಿ ಇಂಗ್ಲೆಂಡ್ನ ಎರಡನೇ ಜಾನ್ ಮ್ಯಾಗ್ನಾ ಕಾರ್ಟಕ್ಕೆ ಯಾವಾಗ ಸಹಿ ಹಾಕಿದನು ಇದರ ಸರಿಯಾದ ಉತ್ತರ ಆಪ್ಷನ್ ಒಂದು ಕ್ರಿಸ್ತ ಶಕ ಸಾವಿರದ ಎರಡು ನೂರ ಹದಿನೈದರಲ್ಲಿ ಪ್ರಥಮವಾಗಿ ಮಹಿಳೆಯರಿಗೆ ಮತದಾನ ಹಕ್ಕು ನೀಡಿದ ಯುರೋಪಿಯನ್ ರಾಷ್ಟ್ರ ಯಾವುದು ಇದರ ಸರಿಯಾದ ಉತ್ತರ ಆಪ್ಷನ್ ಮೂರು ಇಂಗ್ಲೆಂಡ್ ಭಾರತದಲ್ಲಿ ವಿಶ್ವವಿದ್ಯಾಲಯಗಳು ಯಾರ ಕಾಲದಲ್ಲಿ ಮೊಟ್ಟ ಮೊದಲಿಗೆ ಪ್ರಾರಂಭವಾದವು ಇದರ ಸರಿಯಾದ ಉತ್ತರ ಆಪ್ಷನ್ ಒಂದು ಲಾರ್ಡ್ ಕ್ಯಾನಿಂಗ್ ಅಂದ್ರೆ ಇಲ್ಲಿ ಮಾತನಾಡ್ತಾ ಇರೋದು ಆಧುನಿಕ ಭಾರತದಲ್ಲಿ ಸಾವಿರದ ಒಂಬೈನೂರ ಮೂವತ್ನಾಲ್ಕರ ಚಿತ್ತಗಾಂಗ್ ಶಸ್ತ್ರಾಗಾರದ ಮೇಲಿನ ದಾಳಿಯಲ್ಲಿ ಈ ಕೆಳಗಿನ ಯಾರೂ ಭಾಗವಹಿಸಿರಲಿಲ್ಲ ಇದರ ಸರಿಯಾದ ಉತ್ತರ ಆಪ್ಷನ್ ಎರಡು ದಿನೇಶ್ ಗುಪ್ತಾ ಭಾಗವಹಿಸಿ ಸೂರ್ಯಸೇನ್ ಕಲ್ಪನಾ ದತ್ತ ಮತ್ತು ಪ್ರೀತಿ ಲಾತ ವಡ್ಡೇದಾರ್ ಅವರು ಭಾಗವಹಿಸಿದ್ರು ಹನ್ನೊಂದನೇ ಶತಮಾನದಲ್ಲಿ ಅತುಲನು ಬರೆದ ಮೂಶಿಕ ವಂಶವು ಆಧುನಿಕ ಭಾರತದ ರಾಜ್ಯವೊಂದರ ಭಾಗವನ್ನು ಆಳಿದ ಸಂತತಿಯ ಕುರಿತಂತೆ ವಿವರ ನೀಡುತ್ತದೆ ಆ ರಾಜ್ಯ ಯಾವುದು ಇದರ ಉತ್ತರ ಆಪ್ಷನ್ ನಾಲ್ಕು ಕೇರಳ ರಾಜ್ಯ ಇದಿಷ್ಟು ಕನ್ನಡ ಜಿ ಫೈವ್ ಪ್ರಶ್ನೆಗಳ ಈ ವಿಡಿಯೋದ ಪಿಡಿಎಫ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಪಿ ಡಿ ಎಫ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಈ ವಿಡಿಯೋ ನಿಮಗೆ ಎಷ್ಟೋದಿಲ್ಲ ದಯವಿಟ್ಟು ಲೈಕ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಮಾಡಿದೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಧನ್ಯವಾದ ಕೆಂಪು ಬಣ್ಣದ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ